ಹಾಯ್ ಫ್ರೆಂಡ್ಸ್, ಇವತ್ತು ಹೊಸಕೋಟೆ ದಮ್ ಬಿರಿಯಾನಿ ಮಾಡೋಣ ಬನ್ನಿ. ಇವತ್ತು ನಮ್ಮ ಮನೆ ಹಿತ್ತಲಲ್ಲಿ ಒಲೆ ಹಾಕ್ಬಿಟ್ಟು ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಅದಕ್ಕೆ ಫಸ್ಟಿಗೆ ಒಂದು ಪಾತ್ರೆ ಇಕ್ಕಿ ಅದು ಎಣ್ಣೆ ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಅಂದರೆ 4 ಟೇ ಸ್ಪೂನ್ ಎಣ್ಣೆ ಹಾಕಿ, ಇದು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು, ಅದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ, 4 ಈರುಳ್ಳಿ ಹಾಕಬೇಕು. ಉದ್ದಾಗಿರೋ ಹೆಚ್ಚಿಗಿರೋಂಥ ಒಣಮೆಣಸಿನ್ಕಾಯಿ ಒಂದು 4 ಸಾಕು, 4 ಮೆಣಸಿನ್ಕಾಯಿ. ಅದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ಬ್ರೌನ್ ಕಲರ್ವರೆಗೂ ಫ್ರೈ ಆಗಲಿ. ಒಲೆಯಲ್ಲಿ ಮಾಡ್ತಾಯಿದ್ದೀವಲ್ವಾ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಖತ್ತಾಗಿದೆ ಬಿರಿಯಾನಿ ಮಾತ್ರ. ಫ್ರೈ ಆಗಲಿ, ಅದು ಚೆನ್ನಾಗಿ ತಿರುಗಿಸಿ. ಅದೆಷ್ಟು ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಟೇಸ್ಟಾಗಿ ಬರುತ್ತೆ. ನೋಡಿ ಇನ್ನೂ ಬೇಯ್ತದೆ, 5-10 ನಿಮಿಷ ಬೇಯಿಸ್ಬೇಕು ಇದನ್ನು, ಚೆನ್ನಾಗಿ ಬೇಯಿಸ್ಬೇಕು. ಎಷ್ಟು ಬೆಂದಷ್ಟು ಅಷ್ಟು ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಬೇಯ್ತಾ ಇದೆ. ಬನ್ನಿ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. 2 ಟೊಮೊಟೊ ಹಾಕ್ತಾಯಿದ್ದೀನಿ ಸಣ್ಣ ಕಟ್ ಮಾಡಿಕೊಂಡು. ಒಂಥರ ಗ್ರೇವಿ ಥರ ಬರಬೇಕಿದ್ದು, ಬೆಂದು ಆ ಥರ ಆಗಬೇಕು. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋಣ. ಗೊಜ್ಜು ಚೆನ್ನಾಗಾದರೆ ಬಿರಿಯಾನಿ ಟೇಸ್ಟಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಬೇಯಲಿ ಸ್ವಲ್ಪ, ಒಂದು 5 ನಿಮಿಷ. ಅದು ನೋಡಿ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕದು. ನೋಡಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡ್ರು ಮತ್ತು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದು ಬಿರಿಯಾನಿ ಪೇಸ್ಟು, ತೇಜು ಅವ್ರದ್ದು, ಚೆನ್ನಾಗಿದೆ ಅದು. ನಾವು ಅದನ್ನೇ ಟ್ರೈ ಮಾಡೋದು. ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ರುಬ್ಬಿರುವಂಥ ಮಸಾಲ ಅದು. ಹಾಕಿ ಚೆನ್ನಾಗಿ ಬೇಯಲಿ ಅದು. ನೋಡಿ ಒಂದು 10 ನಿಮಿಷ ಬೇಯಬೇಕು ಇದನ್ನು. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ ಹಾಕೋಣ ಬನ್ನಿ. ಇವಾಗ ನೋಡಿ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊಜ್ಜು, ಚೆನ್ನಾಗಿ ಬಂದಿದೆ ಅಲ್ವಾ. ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಬಿರಿಯಾನಿ ಮಾತ್ರ ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ನೋಡಿ ನೀರು ಹಾಕ್ತಾಯಿದ್ದೀನಿ ಇವಾಗ. 1 ಕೆಜಿ ಅಕ್ಕಿಯಾಗಿ ಅಷ್ಟು ಬಿರಿಯಾನಿ ಮಾಡ್ತಾಯಿದ್ದೀವಿ ನಾವು. 4 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಉದ್ರಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಷ್ಟೇನು ಉದುರಾಗಲ್ಲ, ಮೆತ್ತಗಾಗುತ್ತೆ ಒಂಚೂರು. ಜಾಸ್ತಿ ಉದುರಾದರೆ ಅಷ್ಟೇ ಟೇಸ್ಟಿಯಾಗಿ ಬರಲ್ಲ. ನೋಡಿ ನಿಂಬೆಹಣ್ಣುಳಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಬೇಯಲಿ ಅದು ನೀರು. ನೋಡಿ ಬೇಯ್ತಾ ಇದೆ ನೀರು. ಇದು ಜೀರಿಗೆ ಸಾಂಬಾ ಅಕ್ಕಿ ಅಂತ 1 ಕೆಜಿ ತೊಗೊಂಡಿದ್ದೀನಿ. ನೋಡಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಆಗಬೇಕದು. ನೋಡಿ ಬಂದಿದೆಯಲ್ವಾ. ನೋಡಿ ಈಗ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಟೇಸ್ಟಿಯಾಗಿ ಬರುತ್ತೆ. ಮೇಲೆ ಮುಚ್ಚಿಬಿಟ್ಟು ಈ ಥರ ಬೆಂಕಿ ಹಾಕಿ ದಮ್ ಕಟ್ಟಬೇಕು. ನೋಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಹೊಸಕೋಟೆ ದಮ್ ಬಿರಿಯಾನಿ ಮಾಡಿದ್ದೀವಿ ನಾವು ಇವತ್ತು. ಮತ್ತು ಮೊಸರು ಬಜ್ಜಿ ಇದು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನಿಮ್ಮನೇಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.